ನಮಸ್ಕಾರ ಪ್ರೇಕ್ಷಕರೇ, ನಾವಿಂದು ನಿಮಗೆ ಹೇಳುತ್ತಿರುವುದು ಶರೀರದ ಪ್ರತಿರೋಧಕ್ಕಿರುವ ಒಂದು ರೆಸಿಪಿ. ಬಹಳ ಸಿಂಪಲ್ ಆಗಿದ್ದರೂ ಬಹಳ ಉಪಯುಕ್ತವಾದ ಇದನ್ನು ಮಾಡುವುದು ಹೇಗೆಂದು ನೋಡೋಣ. ಎರಡು ಹಿಡಿಯಷ್ಟು ಕಪ್ಪು ಎಳ್ಳನ್ನು ಹುರಿದಿಟ್ಟುಕೊಳ್ಳಿ. ಅಲ್ಲದೆ 10-12 ಖರ್ಜೂರವನ್ನು ಬೀಜ ಬಿಡಿಸಿಡಿ. ಸ್ವಲ್ಪ ತೆಂಗಿನ ತುರಿಯೂ ಇರಲಿ. ಈ ಎಳ್ಳಿನಲ್ಲಿ ಫ್ಯಾಟ್, ಫೈಬರ್, ಐರನ್, ಕ್ಯಾಲ್ಸಿಯಂ, ಮೆಗ್ನೇಷಿಯಂ, ಫಾಸ್ಫರಸ್ ಘಟಕಗಳಿದ್ದು ಪ್ರತಿದಿನವೂ ಇದನ್ನು ತಿನ್ನುವುದರಿಂದ ಬ್ಲಡ್ ಶುಗರ್ ಕಂಟ್ರೋಲ್ ಆಗುವುದಲ್ಲದೆ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ, ಸಂಧಿ ನೋವುಗಳನ್ನು ಇಲ್ಲವಾಗಿಸುತ್ತದೆ. ಇನ್ನು ಈ ಖರ್ಜೂರ ಇದೆಯಲ್ಲ, ಇದು ಹಲವು ರೀತಿಯಲ್ಲಿ ನಮ್ಮ ಶರೀರವನ್ನು ರಕ್ಷಿಸುತ್ತದೆ. ಇದರಲ್ಲಿ ಹೆಚ್ಚಿರುವ ಪ್ರೋಟೀನ್, ವಿಟಮಿನ್, ಕಬ್ಬಿಣದ ಅಂಶ ಇವುಗಳು ನಮ್ಮ ಹಲ್ಲು ಮತ್ತು ಎಲುಬುಗಳನ್ನು ಗಟ್ಟಿಯಾಗಿಸುತ್ತದೆ, ನರಗಳಿಗೆ ಶಕ್ತಿಯನ್ನು ನೀಡುತ್ತದೆ, ತಿಂದ ಆಹಾರ ಪದಾರ್ಥಗಳನ್ನು ಕರಗಿಸುವುದಕ್ಕೆ ಸಹಕಾರಿಯಾಗುವುದಲ್ಲದೆ ಚರ್ಮಕ್ಕೆ ಹೆಚ್ಚಿನ ರಕ್ಷಣೆಯನ್ನು ಕೊಡುತ್ತದೆ. ನಾವು ತೆಗೆದಿಟ್ಟಿರುವ ಎಳ್ಳು, ಖರ್ಜೂರ ಮತ್ತು ತೆಂಗಿನ ತುರಿಯನ್ನು ಮಿಕ್ಸಿಯ ಜಾರಿನಲ್ಲಿ ಹಾಕಿ ಪುಡಿ ಮಾಡಿ. ನೋಡಿ, ತಯಾರಾಗಿದೆ ನಮ್ಮ ಇಂದಿನ ರೆಸಿಪಿ. ನಾವಿದನ್ನ 3 ಜನರಿಗೆ ಬೇಕಾಗುವಷ್ಟು ತಯಾರು ಮಾಡಿದ್ದೇವೆ. ನೀವು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಟ್ಟುಕೊಳ್ಳಿ. ನೋಡಿದ್ರಲ್ಲ ಪ್ರೇಕ್ಷಕರೇ ನಮ್ಮ ಇಂದಿನ ರೆಸಿಪಿಯನ್ನು. ಹಾಗಾದರೆ ನೀವು ಕೂಡ ಇದನ್ನ ದಿನ ತಿಂದು ನಿಮ್ಮ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ನಮ್ಮ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.